ಸಮಗ್ರ ಚಾಂಪಿಯನ್ಶಿಪ್ ಪಡೆದುಕೊಳ್ಳುವುದರ ಹಿಂದೆ ಶ್ರೀ ಬಾಲಕೃಷ್ಣ ಆಳ್ವಾರ್ ಅವರು ಕೂಡ ಬಹಳಷ್ಟು ನಮಗೆ ಒಂದು ಸಹಕಾರ ನೀಡುವುದರಿಂದ ಈ ಒಂದು ಸ್ಪರ್ಧೆಯಲ್ಲಿ ಅಂತರ್ ವಿಶ್ವವಿದ್ಯಾನಿಲಯದ ಸ್ಪರ್ಧೆಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಸಮಗ್ರ ಚಾಂಪಿಯನ್ಶಿಪ್ ಪಡೀಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಬೇಕಾಗ್ತದೆ. ಇಡೀ ತಂಡವನ್ನು ತನ್ನ ಮನೆಯ ಮಕ್ಕಳಂತೆ ನೋಡಿಕೊಂಡಂತಹ ಬಾಲಕೃಷ್ಣ ಆಳ್ವಾರ್ ಅವರಿಗೆ ಇಡೀ ಮಂಗಳೂರು ವಿಶ್ವವಿದ್ಯಾನಿಲಯ ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇವೆ. ಎಲ್ಲ ಕ್ರೀಡಾಪಟುಗಳಿಗೆ ಅವರಿಗೆ ಬೇಕಾದಂತಹ ವಸತಿ ವ್ಯವಸ್ಥೆ ಇರ್ಬೋದು, ಅವರಿಗೆ ಬೇಕಾದಂತಹ ಊಟದ ವ್ಯವಸ್ಥೆ ಇರ್ಬೋದು, ಹಾಗೆ ಅವರಿಗೆ ಬೇಕಾದಂತಹ ಬಸ್ಸಿನ ಸಂಚಾರದ ವ್ಯವಸ್ಥೆ ಇರ್ಬೋದು, ಇದೆಲ್ಲವನ್ನು ನೀಡಿದಂತಹ ವ್ಯಕ್ತಿ ಅಂತ ಕೊಯಮತ್ತೂರಿನಲ್ಲಿ ಜರುಗಿದಂತಹ ಈ ಒಂದು ಇಂಟರ್ ಯೂನಿವರ್ಸಿಟಿ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಅಥ್ಲೆಟಿಕ್ ಮೀಟ್ ನಲ್ಲಿ ಬಹಳಷ್ಟು ಸಹಕಾರವನ್ನು ನೀಡಿದಂತಹ ಶ್ರೀಯುತ ಬಾಲಕೃಷ್ಣ ಆಳ್ವಾರ್ ಅವರನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿರುವಂತಹ ಪ್ರೊಫೆಸರ್ ಬೈರಪ್ಪನವರು ಇದೀಗ ಅಭಿನಂದಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಇನ್ನಿರುವ ಕ್ರೀಡಾಪಟುಗಳನ್ನು ನಾವು ಅಭಿನಂದಿಸಬೇಕಿತ್ತು. ದಾರುಣ್ ಇವರು ಇನ್ನೊಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವುದರಿಂದ ಅವರನ್ನು ಇವತ್ತು ನಾವು ಅಭಿನಂದಿಸ್ತಾ ಇಲ್ಲ. ಇನ್ನೋರುವ ಒಂದು ಪ್ರಶಸ್ತಿ ಇವತ್ತು ನಮ್ಮ ಗ್ರಾಮೀಣ ಪರಿಸರದ ಕ್ರೀಡಾಪಟುಗಳಿಗೆ ಸಿಗುವಂತಾಗಿದೆ. ಈ ಸಂದರ್ಭದಲ್ಲಿ ಮಾನ್ಯ ಕ್ರೀಡಾ ಸಚಿವರನ್ನು ಅಭಿನಂದಿಸಿಕೊಳ್ಳುತ್ತಾ ಕಾವ್ಯ ಎಂಆರ್ ಇವರು ಅಖಿಲ ಭಾರತ ಅಂತರ್ ವಿವಿ ಚಾಂಪಿಯನ್ಶಿಪ್ನಲ್ಲಿ 4 ಬಾರಿ ಚಿನ್ನದ ಪದಕ, 2 ಬಾರಿ ಬೆಳ್ಳಿಯ ಪದಕವನ್ನು ಪಡೆಯುವಂತಹ ಹೆಮ್ಮೆಯ ಕ್ರೀಡಾಪಟು, 2 ಬಾರಿ ಮಂಗಳೂರು ವಿವಿ ತಂಡದ ನಾಯಕಿ, ಮಂಗಳೂರು ವಿವಿಗೆ ಹ್ಯಾಟ್ರಿಕ್ ಚಾಂಪಿಯನ್ಶಿಪ್ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತಾರೆ. ರಾಷ್ಟ್ರೀಯ ಸೀನಿಯರ್ ಬಾಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಲ್ಲಿ 2 ಬಾರಿ ಚಿನ್ನದ ಪದಕ ಹಾಗೂ 4 ಬಾರಿ ಬೆಳ್ಳಿಯ ಪದಕ, ರಾಷ್ಟ್ರೀಯ ಫೆಡರೇಷನ್ ಕಪ್ ಚಾಂಪಿಯನ್ಶಿಪ್ ನಲ್ಲಿ 3 ಬಾರಿ ಚಿನ್ನದ ಪದಕ ಹಾಗೂ 2 ಬಾರಿ ಬೆಳ್ಳಿಯ ಪದಕ, ರಾಷ್ಟ್ರೀಯ ಜೂನಿಯರ್ ಚಾಂಪಿಯನ್ಶಿಪ್ ನಲ್ಲಿ 1 ಚಿನ್ನ ಹಾಗೂ 2 ಬಾರಿ ಬೆಳ್ಳಿ, 5 ಬಾರಿ ಕರ್ನಾಟಕ ರಾಜ್ಯ ತಂಡದ ನಾಯಕಿಯಾಗಿ, 7 ಬಾರಿ ಭಾರತೀಯ ಬಾಲ್ ಬ್ಯಾಡ್ಮಿಂಟನ್ ಫೆಡರೇಷನ್ ಇಂದ ಸ್ಟಾರ್ ಆಫ್ ಇಂಡಿಯಾ ಪ್ರಶಸ್ತಿಯನ್ನು ಪಡೆದಂತಹ ಹೆಮ್ಮೆಯ ಕ್ರೀಡಾಪಟು, ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆಯ ಹೆಮ್ಮೆಯ ಕ್ರೀಡಾಪಟು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಇವರ ತರಬೇತಿದಾರ ಆಗಿರುವಂತಹ ಶ್ರೀಯುತ ಪ್ರವೀಣ್ ಕುಮಾರ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರನ್ನು ಮಾನ್ಯ ಕುಲಪತಿಗಳು ಗೌರವಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ತರಬೇತಿದಾರಂತ ಶ್ರೀಯುತ ಪ್ರವೀಣ್ ಕುಮಾರ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಕಾವ್ಯ ಎಂಆರ್ ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆ ಹೆಮ್ಮೆಯ ಕ್ರೀಡಾಪಟು, 2014 ಕರ್ನಾಟಕ ಕ್ರೀಡಾರತ್ನ ಅವಾರ್ಡ್ ಕೂಡ. ಈ ಸಂದರ್ಭದಲ್ಲಿ ಅವರ ಗುರುವಾಗಿರುವಂತಹ ಶ್ರೀಯುತ ಪ್ರವೀಣ್ ಕುಮಾರ್ ಇವರನ್ನು ಕೂಡ ನಾವು ಅಭಿನಂದಿಸ್ತಾ ಇದ್ದೇವೆ. ಹಲವು ಪ್ರಶಸ್ತಿಗಳನ್ನು ಪಡೆದಂತಹ ಹೆಮ್ಮೆಯ ಕ್ರೀಡಾಪಟು, ಅಭಿನಂದನೆಗಳು ಕಾವ್ಯ ಎಂಆರ್. ಅದೇ ರೀತಿ 2015 ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಕರ್ನಾಟಕ ಕ್ರೀಡಾರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ರಂಜಿತಾ ಎಂಪಿ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ರಂಜಿತಾ ಎಂಪಿ ಬಾಲ್ ಬ್ಯಾಡ್ಮಿಂಟನ್ ನಲ್ಲಿ ಕರ್ನಾಟಕ ಕ್ರೀಡಾರತ್ನ ಪ್ರಶಸ್ತಿಯನ್ನು 2015 ಪಡೆದುಕೊಂಡಂತಹ ಹೆಮ್ಮೆಯ ಆಳ್ವಾಸ್ ಕಾಲೇಜ್ನ ಇನ್ನೋರ್ವ ಕ್ರೀಡಾಪಟು ರಂಜಿತಾ ಎಂಪಿ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಖಿಲ ಭಾರತ ಅಂತರ್ ವಿವಿ ಚಾಂಪಿಯನ್ಶಿಪ್ ನಲ್ಲಿ 3 ಬಾರಿ ಚಿನ್ನದ ಪದಕ, 2 ಬಾರಿ ಬೆಳ್ಳಿಯ ಪದಕ, ಮಂಗಳೂರು ವಿವಿ ತಂಡದ ನಾಯಕಿ, ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಹ್ಯಾಟ್ರಿಕ್ ಚಾಂಪಿಯನ್ಶಿಪ್ ಬರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುತ್ತಾರೆ. ರಾಷ್ಟ್ರೀಯ ಸೀನಿಯರ್ ಬಾಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಲ್ಲಿ 2 ಬಾರಿ ಚಿನ್ನದ ಪದಕ ಹಾಗೂ 4 ಬಾರಿ ಬೆಳ್ಳಿಯ ಪದಕ, ರಾಷ್ಟ್ರೀಯ ಫೆಡರೇಷನ್ ಕಪ್ ಚಾಂಪಿಯನ್ಶಿಪ್ ನಲ್ಲಿ 3 ಬಾರಿ ಚಿನ್ನದ ಪದಕ ಹಾಗೂ 2 ಬಾರಿ ಬೆಳ್ಳಿಯ ಪದಕ, ರಾಷ್ಟ್ರೀಯ ಜೂನಿಯರ್ ಚಾಂಪಿಯನ್ಶಿಪ್ ನಲ್ಲಿ 2 ಬಾರಿ ಬೆಳ್ಳಿಯ ಪದಕ, 1 ಬಾರಿ ಕರ್ನಾಟಕ ರಾಜ್ಯ ತಂಡದ ನಾಯಕಿ, ರಾಷ್ಟ್ರೀಯ ಸೀನಿಯರ್ ಬಾಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಲ್ಲಿ ಸ್ಟಾರ್ ಆಫ್ ಇಂಡಿಯಾ ಅವಾರ್ಡ್ ಅನ್ನು ಪಡೆದುಕೊಂಡಂತಹ ಹೆಮ್ಮೆಯ ಕ್ರೀಡಾಪಟು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದಾರೆ. ಇವರನ್ನು ಶ್ರೀಮತಿ ವಂದನಾ ರಾವ್ ಇವರು ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. And like we mentioned earlier, ಅದರಿತ್ತು 2015 ಕರ್ನಾಟಕ ರಾಜ್ಯ ಸರ್ಕಾರದ ಕರ್ನಾಟಕ ಕ್ರೀಡಾರತ್ನ ಅವಾರ್ಡ್ ಕೂಡ ರಂಜಿತಾ ಎಂಪಿ ಆಗಿರ್ತಾರೆ. 2014 ಪ್ರಾರಂಭಿಸಿದಂತಹ ಈ ಒಂದು ಕ್ರೀಡಾರತ್ನ ಅವಾರ್ಡ್ ಪ್ರತಿ ವರ್ಷ ಆಳ್ವಾಸ್ ಕಾಲೇಜಿಗೆ ಹೆಮ್ಮೆಯ ಕ್ರೀಡಾಪಟುಗಳಿಗೆ ದಕ್ಕಿದ್ದು ಕೂಡ ವಿಶೇಷ.
ಇನ್ನೋರ್ವ ಹೆಮ್ಮೆಯ ಕ್ರೀಡಾಪಟು ಪೂರ್ಣಿಮಾ ಪ್ರೀ ದ ಸೀನಿಯರ್ ನ್ಯಾಷನಲ್ ಲೀ ಸಿಲ್ವರ್ ಮೆಡಲ್ ಕೂಡ ಅವಾರ್ಡೆಡ್ ದ ಕರ್ನಾಟಕ ಕ್ರೀಡಾರತ್ನ ಫ್ರಮ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಫಾರ್ 2016-17 ಶಿ ಇಸ್ ಸರ್ಟನ್ಲಿ ಸಂಬಡಿ ಹೂ ವಿ ಲುಕ್ ಅಪ್ ಟು ಅಂಡ್ ಆಲ್ಸೋ ಕಾನ್ಸ್ಟೆಂಟ್ಲಿ ಪ್ಲೇಯಿಂಗ್ ಅಂಡ್ ರೆಪ್ರೆಸೆಂಟಿಂಗ್ ದ ಯೂನಿವರ್ಸಿಟಿ ಇನ್ ಸಾಫ್ಟ್ ಬಾಲ್ ಟೂ ವಿತ್ ಟೂ ಟೈಮ್ಸ್ ಸೀನಿಯರ್ ನ್ಯಾಷನಲ್ ಇನ್ ಫುಟ್ಬಾಲ್ ಟೂ ಟೈಮ್ಸ್ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಅಂಡ್ ಫಸ್ಟ್ ಟೈಮ್ ಫೋರ್ತ್ ಪ್ಲೇಸ್ ಇನ್ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಕಂಗ್ರಾಚುಲೇಷನ್ಸ್ ಅ ರೌಂಡ್ ಆಫ್ ಅಪ್ಲಾಸ್ ಫಾರ್ ಪೂರ್ಣಿಮಾ ಪ್ರೀ ಪೂರ್ಣಿಮಾ ಪಿ ಇವರು ಕೂಡ ಆಳ್ವಾಸ್ ಕಾಲೇಜಿನ ಹೆಮ್ಮೆಯ ಕ್ರೀಡಾಪಟು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 2014-16 ತನಕ ಕರ್ನಾಟಕ ಕ್ರೀಡಾರತ್ನ ಅವಾರ್ಡ್ ಪ್ರಶಸ್ತಿಯನ್ನು 3 ಜನ ಆಳ್ವಾಸ್ ಕಾಲೇಜಿನ ಕ್ರೀಡಾಪಟುಗಳು ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. And now to one swimmer who's made all of us proud here at the Mangalore University with his representation, his medals, and of course his achievements in the field of swimming. And one such budding swimmer that we have, and we only hope that his career graph goes on a high, we present before you Mr. Vaishnav Hegde. Lot of achievements that he has won. Participation in the 5th Asian School Swimming Championship held in Indonesia, as well as Gymnasium Trabzon, July 2016. 1 gold in the 50 meters and 1 bronze in the 100 meters breaststroke at the South Asian Swimming Championship in Colombo, as well as participation in the 50 and the 100 meter breaststroke at the 10th Asian Swimming Championship Tokyo. ಸಂದರ್ಭದಲ್ಲಿ ಅವರ ವೈಷ್ಣವ್ ಹೆಗ್ಡೆ ಅವರ ತಂದೆ ಶ್ರೋತ ಡಾಕ್ಟರ್ ಅಜಿತ್ ಹೆಗ್ಡೆ ಹಾಗೂ ಅವರ ತಾಯಿಯವರನ್ನು ಕೂಡ ವೇದಿಕೆಯಲ್ಲಿ ನಾವು ಕಾಣಬಹುದಾಗಿದೆ. ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿರುವಂತಹ ಶ್ರೋತ ವೈಷ್ಣವ್ ಹೆಗ್ಡೆ ಸ್ವಿಮ್ಮಿಂಗ್ ಇಸ್ ಕನ್ಸರ್ನ್. ಫಸ್ಟ್ ಆಫ್ ಆಲ್ ಎಲ್ಲರಿಗೆ ಗುಡ್ ಆಫ್ಟರ್ನೂನ್. ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಓಕೆ ವಂದನೆಗಳು. ಹಾಗೆ ಹೇಳುವುದೇನೆಂದರೆ ಅಲ್ಲ ಹೇಳುವುದೇನೆಂದರೆ ಓಕೆ ಓಕೆ ವೆರಿ ಫೈನ್. ನೀವು ಸ್ವಿಮ್ ಯಾವುದಲ್ಲಿ ಮಾಡೋದು, ಕನ್ನಡದಲ್ಲಿ ಇಂಗ್ಲೀಷಲ್ಲಿ? ಸ್ವಿಮ್ಮಿಂಗ್ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ನೀರಲ್ಲಿ ಮಾಡೋದು? ನೀರು. ಓಕೆ ಓಕೆ ಇವಾಗ ವಾಯ್ಸ್ ಅವ್ರು ಇಂಗ್ಲೀಷಲ್ಲಿ ಮಾತಾಡ್ತಾರಲ್ಲ. ಸೊ ಐ ಸ್ಟಾರ್ಟ್ ಸ್ವಿಮ್ಮಿಂಗ್ ಅಟ್ ದಿ ಏಜ್ ಆಫ್ 4. ಅಂದರೆ ಪೇರೆಂಟ್ಸ್ ಅವರು ಅವರ ಮಕ್ಕಳನ್ನು ಡಿಫ್ರೆಂಟ್ ಸ್ಪೋರ್ಟ್ಸ್ಗೆ ಡಿಫ್ರೆಂಟ್ ಆಕ್ಟಿವಿಟೀಸ್ಗೆ ಹಾಕ್ತಾರೆ, ಹಾಗೆ ನನ್ನನ್ನು ಸ್ವಿಮ್ಮಿಂಗ್ಗೆ ಹಾಕಿದರು. ಆದರೆ ಟು ಬಿ ಫ್ರ್ಯಾಂಕ್, ಫ್ರಮ್ ದ ಏಜ್ ಆಫ್ 4 till I was 14 ಐ ಹ್ಯಾಡ್ ನೋ ಇಂಟ್ರೆಸ್ಟ್ ಇನ್ ಸ್ವಿಮ್ಮಿಂಗ್. ಐ ವಾಸ್ ಡೈ ಹ್ಯಾಡ್ ಕ್ರಿಕೆಟ್ ಫ್ಯಾನ್, ಐ ಸ್ಟಿಲ್ ಆ್ಯಮ್. ಬಟ್ ಅಂದರೆ ಎಷ್ಟು ಇಂಟ್ರೆಸ್ಟ್ ಅಂದರೆ ನಾನು ಕ್ರಿಕೆಟ್ ಗ್ಲೌಸ್ ತಗೊಂಡು ಅದನ್ನು ಹಾಕಿ ಮಲಗಿದ ದಿವಸ ಉಂಟು, ಅಷ್ಟು ಇಂಟ್ರೆಸ್ಟ್ ಇತ್ತು. ಆದರೆ ಸ್ವಿಮ್ಮಿಂಗಲ್ಲಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಐ ಯೂಸ್ ಟು ಡೂ ಇಟ್ ಫಾರ್ ಮೈ ಪೇರೆಂಟ್ಸ್, ಫಾರ್ ಮೈ ರಿಲೇಟಿವ್ಸ್, ಫಾರ್ ಮೈ ಕೋಚಸ್, ಬಟ್ ನಾಟ್ ಫಾರ್ ಮೀ. I don't blame anyone, but I was not interested till then. At age 14, my coach, current coach Partha Varanasi, he came from Australia. From that day, I started swimming for myself. ಎಲ್ಲಿ ತಾವು ಎಲ್ಲಿ ಈಜು ಅಭ್ಯಾಸ ಮಾಡ್ತಾ ಇದ್ರಿ ಪುತ್ತೂರಲ್ಲಿ? ನಾನು ಪುತ್ತೂರಲ್ಲಿ ಶಿವರಾಮ್ ಕಾರಂತ ಬಾಲವನ ಸ್ವಿಮ್ಮಿಂಗ್ ಪೂಲ್. ವಾಯ್ಸ್ ಫ್ಯಾಂಟಾಸ್ಟಿಕ್. ಆನಂತರ ಇಷ್ಟು ಬಹುಮಾನ ತಗೊಂಡಿದ್ದೀರಿ, ಅಂತಾರಾಷ್ಟ್ರೀಯ ಸಾಧನೆ ಮಾಡಿದ್ದೀರಿ, ಎಂಟೈರ್ ಯೂನಿವರ್ಸಿಟಿ ಅಂಡ್ ಆಲ್ ಆಫ್ ಅಸ್ ಆರ್ ಪ್ರೌಡ್ ಆಫ್ ಯು. What is your unforgettable moment as far as these competitions and award winning moments are concerned? Yeah. Okay. Yeah, most exciting moment, unforgettable moment. You remember every minute. Okay. So 2016-17 has been a great year for me. Okay. Lot of achievements. Yeah. Lot of support from Mangalore University, my coaches and my parents. Okay. So 2016-17 alli senior nationals nadeyitu. ಇಲ್ಲಿ ರಾಂಚಿಯಲ್ಲಿ. ಅಲ್ಲಿ ಐ ವಾಸ್ ಸ್ವಿಮ್ಮಿಂಗ್ ನೆಕ್ಸ್ಟ್ ಟು ಇಂಡಿಯನ್ ಒಲಿಂಪಿಯನ್ ಸಂದೀಪ್ ಸೆಜ್ವಾಲ್, ಆ್ಯಂಡ್ ವಿನ್ನಿಂಗ್ ಸೆಕೆಂಡ್ ಪ್ಲೇಸ್. ಹೀ ಕೇಮ್ ಫಸ್ಟ್, ಐ ಕುಡಂಟ್ ಬೀಟ್ ಹಿಮ್, ಬಟ್ ಐ ಫಿನಿಶ್ ಸೆಕೆಂಡ್. ಐ ಥಿಂಕ್ ದಟ್ ವಾಸ್ ಒನ್ ಆಫ್ ಮೈ ಮೋಸ್ಟ್ ಮೆಮರಬಲ್ ರೇಸಸ್. ಓಕೆ ಫ್ಯಾಂಟಾಸ್ಟಿಕ್. ನಾವು ಹೌ ಈಸ್ ಯುವರ್
swimming performance as far as studies is concerned? Studies, okay. As far as your studies are concerned, how you are swimming study, in the class? I mean, swimming. Yeah, how you are getting, the, how much marks you are in getting? In the class. Yeah, yeah. Okay, okay. I scored 91% in 10th, but after that I've... PU? PU I scored 85 in first PU and 69 in second PU. Then yeah. Now, I'm now studying first year BCom. First year BCom. Yeah. Anyway, even in the swimming pool as far as in the classroom, he is performing wonderfully, above 90%. Congratulations and thank you very much. Thank you. Thank you, everyone. Thank you, sir. Even the Sundarbali, Idiga, Mangalore Vishwavidyalaya, Antar Colleges, Pardeli, Nutana Dakale, Madanda, St. Aloysius College, Arun Narona, Arun Vidikige, Avanistadene. Thank you, sir. College Ujire, PIA of SDM College Ujire, Tripti PG of SDM College Ujire, Muttamma ME of SDM College Ujire, Arpita HJ of SDM College Ujire, Megana MH of SDM College Ujire, Nishmita of SDM College Ujire, Akshata PM of SDM College Ujire, Madhushri EG of SDM College Ujire, Nayana V of Mangalore University Campus Konaje, Nandini LG of Mangalore University Campus Konaje, Hemalata of Mangalore University Campus Konaje. We would like to request team coach Mr. Subina, physical education director Mr. Sandesh Punja, team manager Ms. Sharada, as well as physical education directors Mr. Ramesh for SDM College Ujire and Mr. Ramesh Hetchin for Mangalore University campus to please join us. ಅಂತರ್ ವಿಶ್ವವಿದ್ಯಾನಿಲಯದ ನೆಟ್ಬಾಲ್ ಮಹಿಳಾ ಪಂದ್ಯಾಟದಲ್ಲಿ ನಾಲ್ಕನೇ ಸ್ಥಾನ ಪಡೆದಂತಹ ಇವರು ಮಂಗಳೂರು ವಿಶ್ವವಿದ್ಯಾನಿಲಯ ತಂಡವನ್ನು ಇದೀಗ ಅಭಿನಂದಿಸ್ತಾ ಇದ್ದೇವೆ. ಇವತ್ತು ತಂಡದ ತರಬೇತುದಾರರು ಹಾಗೂ ತಂಡದ ಟೀಮ್ ಮ್ಯಾನೇಜರ್ ಹಾಗೂ ಎಲ್ಲ ಗೌರವಾನ್ವಿತ ಅತಿಥಿಗಳೊಂದಿಗೆ ಇದೊಂದು ಗೌರವವನ್ನು ಅಭಿನಂದನೆಯನ್ನು ವಿಶ್ವವಿದ್ಯಾನಿಲಯದ ನೆಟ್ಬಾಲ್ ತಂಡಕ್ಕೆ ಸಲ್ಲಿಸಿಕೊಳ್ತಾ ಇದ್ದೇವೆ. ಅಶ್ವಿತಾ ಯುಎಸ್ ಆಫ್ ಆಳ್ವಾಸ್ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಶನ್ ಮಾಡಬಿದ್ರಿ. ಭಾಗ್ಯಲಕ್ಷ್ಮಿ ಜೆ ಆಫ್ ಆಳ್ವಾಸ್ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಶನ್ ಮಾಡಬಿದ್ರಿ. ಶಾಂಭವಿ ಗುಣಗ ಆಫ್ ಆಳ್ವಾಸ್ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಶನ್ ಮಾಡಬಿದ್ರಿ. ಪೂರ್ಣಿಮಾ ಪಿ ಆಫ್ ಆಳ್ವಾಸ್ ಕಾಲೇಜ್ ಮಾಡಬಿದ್ರಿ ಕ್ರೀಡಾರತ್ನ ಅವಾರ್ಡಿ. ಸುನಿತಾ ಎಚ್ ಬಿ ಆಫ್ ಆಳ್ವಾಸ್ ಕಾಲೇಜ್ ಮಾಡಬಿದ್ರಿ. ವನಿತಾ ಆಫ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ಯಾಂಪಸ್ ಕೊಣಾಜೆ. ಭಾರ್ಗವಿ ಶೆಟ್ಟಿ ಆಫ್ ಡಾಕ್ಟರ್ ಬಿ ಬಿ ಹೆಗ್ಡೆ ಫಸ್ಟ್ ಏಡ್ ಕಾಲೇಜ್ ಕುಂದಾಪುರ. ಸ್ವಾತಿ ಸೇಂಟ್ ಮೇರಿಸ್ ಕಾಲೇಜ್ ಶಿರ್ವ. ಸುಷ್ಮಾ ಎಸ್ ಆಫ್ ಗೋವಿಂದಾಸ್ ಕಾಲೇಜ್ ಫಸ್ಟ್ ಗ್ರೇಡ್ ಕಾಲೇಜ್ ಸುರತ್ಕಲ್. ಇವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಹಾಗೆ ಇವರಿಗೆ ತರಬೇತಿಯನ್ನು ನೀಡಿದಂತಹ ತರಬೇತುದಾರರಾಗಿರುವಂತಹ ಶ್ವೇತ ರತ್ನಾಕರ್ ಪುತ್ತಿ, ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಆಫ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರಿ. ಟೀಮ್ ಮ್ಯಾನೇಜರ್ ಆಗಿರುವಂತಹ ಮಿಸ್ ಅಶ್ವಿನಿ ಕೆ ಎನ್, ಲೆಕ್ಚರರ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಶನ್. ಅದೇ ರೀತಿ ತಿರಕ್ ಶೆಟ್ಟಿ ಆಫ್ ಆಳ್ವಾಸ್ ಕಾಲೇಜ್ ಮೂಡಬಿದ್ರಿ. ಡಾಕ್ಟರ್ ಕೆಂಪರಾಜ್ ಆಳ್ವಾಸ್ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಶನ್ ಮಾಡಬಿದ್ರೆ. ಮಿಸ್ಟರ್ ರಮೇಶ್ ಎಚ್ ಎನ್ ಆಫ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ಯಾಂಪಸ್ ಕೊಣಾಜೆ. ಮಿಸ್ಟರ್ ರಂಜಿತ್ ಟಿ ಎನ್ ಆಫ್ ಡಾಕ್ಟರ್ ಬಿ ಬಿ ಹೆಗ್ಡೆ ಫಸ್ಟ್ ಗ್ರೇಡ್ ಕಾಲೇಜ್ ಕುಂದಾಪುರ. ಮಿಸ್ಟರ್ ವೇಣುಗೋಪಾಲ್ ಕೃಷ್ಣ ನೋಂಡಾ ಆಫ್ ಸೇಂಟ್ ಮೇರಿಸ್ ಕಾಲೇಜ್ ಶಿರ್ವ. ಮಿಸ್ಟರ್ ಹರೀಶ್ ಕುಮಾರ್ ಆಫ್ ಗೋವಿಂದಾಸ್ ಫಸ್ಟ್ ಗ್ರೇಡ್ ಕಾಲೇಜ್ ಸುರತ್ಕಲ್. ಇವರೆಲ್ಲರೂ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಂತರ್ ವಿಶ್ವವಿದ್ಯಾಲಯ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ
ಸಾಫ್ಟ್ಬಾಲ್ ಪಂದ್ಯಾಟದಲ್ಲಿ ನಾಲ್ಕನೇ ಸ್ಥಾನ ಪಡೆದಂತ ಮಂಗಳೂರು ವಿಶ್ವವಿದ್ಯಾಲಯ ತಂಡವನ್ನು ಇದೀಗ ಅಭಿನಂದಿಸಿಕೊಳ್ತಾ ಇದ್ದೇವೆ. ಈ ಎಲ್ಲ ಹೆಮ್ಮೆಯ ಕ್ರೀಡಾಪಟುಗಳು ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿ ಅಂತರ್ ವಿಶ್ವವಿದ್ಯಾನಿಲಯ ಪಂದ್ಯಾಟದಲ್ಲಿ ಸಾಫ್ಟ್ಬಾಲ್ ಪಂದ್ಯಾಟದಲ್ಲಿ ನಾಲ್ಕನೇ ಸ್ಥಾನವನ್ನು ಪಡೆಯುವುದರೊಂದಿಗೆ ವಿಶ್ವವಿದ್ಯಾನಿಲಯಕ್ಕೆ ಹೆಮ್ಮೆಯನ್ನು ತಂದಿದೆ. ಹರೀಶ್ ಗೌಡ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವೇಟ್ ಲಿಫ್ಟಿಂಗ್ ಕೋಚ್ ಆಗಿರುವಂತಹ ಮಿಸ್ಟರ್ ಹರೀಶ್ ಗೌಡ ಇವರು ಒಂದು ಸ್ಮರಣಿಕೆಯನ್ನು ಗೌರವಾನ್ವಿತ ಅತಿಥಿಗಳಿಂದ ಪಡ್ಕೊಂಡು ಹೋಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಿಸ್ಟರ್ ಹರೀಶ್ ಗೌಡ ಮಂಗಳೂರು ವಿಶ್ವವಿದ್ಯಾನಿಲಯದ ಸಾಫ್ಟ್ಬಾಲ್ ಮಹಿಳಾ ತಂಡದ ವಿಜೇತರನ್ನು ಈಗ ಗೌರವಿಸಿಕೊಂಡಿದ್ದೇವೆ. ಈ ಎಲ್ಲ ತಂಡದ ತರಬೇತುದಾರರು ಹಾಗೂ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರು ಹಾಗೂ ಎಲ್ಲ ಮುಖ್ಯ ಅತಿಥಿಗಳೊಂದಿಗೆ ಇದೀಗ ಮತ್ತೊಮ್ಮೆ ಒಂದು ಫೋಟೋ ಸೆಷನ್ ಮೂಲಕ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಇದೀಗ ಆತ್ಮೀಯರೇ, ಮತ್ತೊಮ್ಮೆ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಆಗಮಿಸಿಕೊಳ್ತಾ ಇದ್ದೇವೆ. ಕ್ರೀಡಾಭಿಮಾನಿಗಳೇ, ಮ್ಯೂಸಿಕ್ ಆಫ್ ಪ್ಲೀಸ್. ಕ್ರೀಡಾಭಿಮಾನಿಗಳ ಮುಂಚೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಈ ವರ್ಷ 2016-17 ಸಾಲಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಅಂತರ್ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಕ್ರೀಡಾಪಟುಗಳು ಇಷ್ಟೊಂದು ಸಾಧನೆಯನ್ನು ಮಾಡಿರುವ ಹಿಂದೆ ಪ್ರೊಫೆಸರ್ ಭೈರಪ್ಪನವರ ಒಂದು ಪರಿಶ್ರಮ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಆದ ನಂತರ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಕ್ರೀಡಾ ನೀತಿಯನ್ನು ತಂದಂತ ವಿಶ್ವವಿದ್ಯಾನಿಲಯ ಅಂತ ಹೇಳಿದ್ರೆ ಅದು ಮಂಗಳೂರು ವಿಶ್ವವಿದ್ಯಾನಿಲಯ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಬಹಳಷ್ಟು ಪರಿಶ್ರಮದಿಂದ ಕ್ರೀಡಾಪಟುಗಳಿಗೆ ಬೇಕಾಗುವಂತಹ ಸಹಾಯ ಸಹಕಾರ ಹಾಗೂ ಅವರಿಗೆ ಬೇಕಾಗುವಂತಹ ಎಲ್ಲ ರೀತಿಯ ಸಹಕಾರವನ್ನು ನೀಡಿದಂತ ವ್ಯಕ್ತಿ ಶ್ರೀಯುತ ಪ್ರೊಫೆಸರ್ ಕೆಎಲ್ ಭೈರಪ್ಪನವರು. ಈ ಸಂದರ್ಭದಲ್ಲಿ ಅವರು ಅಧ್ಯಕ್ಷೀಯ ಮಾತುಗಳನ್ನು ಹೇಳಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ನಾವು ದರ್ಪಣ ಸಾಧಕರ ಅಭಿನಂದನಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಇಂತಹ ಒಂದು ಸಾಧನೆ ನಮಗೆ ಇಲ್ಲಿ ದಾಖಲಿಸಲು ಕಾರಣಕರ್ತರಾದವರು ನಮ್ಮೆಲ್ಲರ ನೆಚ್ಚಿನ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರುವಂತಹ ಸರ್ ಪ್ರೊಫೆಸರ್ ಕೆ ಭೈರಪ್ಪ ಅವರು. ಹಾಗೆಂತ ದರ್ಪಣದ ಕಾರ್ಯಕ್ರಮ ಅವರ ಹೆಸರಿನಿಂದಲೇ ನಾವು ಆರಂಭ ಮಾಡಿದ್ದು, ತಮ್ಮನ್ನು ಅಲ್ಲಿ ಬಂದಿದ್ದೀರಂತ ಹೇಳುವ ಮೂಲಕವೇ ಈ ಕಾರ್ಯಕ್ರಮ ನಾವು ಆರಂಭಿಸಿದ್ದೇವೆ. ಈಗ ಮತ್ತೆ ಬಹಳ ಪ್ರೀತಿಯಿಂದ ನಿಮ್ಮ ಪಕ್ಕದಲ್ಲಿ ನಿಂತಿದ್ದೇವೆ. ಮಂಗಳೂರು ವಿಶ್ವವಿದ್ಯಾನಿಲಯ ಇಂತಹ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ಈಗ ರೂಪಿಸಲು ಸಾಧ್ಯವಾಗಿದ್ರೆ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳು ತಾವು ಕೇಳಿದ್ರಿ, ಅದರ ಜೊತೆಯಲ್ಲಿ ಅಂತಹ ಸಾಧನೆಗೆ ಸದಾಕಾಲ ಪ್ರೋತ್ಸಾಹ ಕೊಡ್ತಾ ಬಂದವರು ನಮ್ಮ ನೆಚ್ಚಿನ ಕುಲಪತಿಗಳಾಗಿರುವಂತಹ ಪ್ರೊಫೆಸರ್ ಕೆ ಭೈರಪ್ಪ ಅವರು. ಈ ಕಾಣಿಕೆಗಾಗಿ ನಿಮ್ಮನ್ನು ಎಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೇನೆ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ಸ್ ಟು ಯು ಸರ್ ಫಾರ್ ದಿ ಸಪೋರ್ಟ್ ಯು ಆರ್ ಪ್ರೊವೈಡಿಂಗ್. ನಮ್ಮ ಒಳಾಂಗಣ ಕ್ರೀಡಾಂಗಣದ ಓಟದಾಂಗಣ ನಿರ್ಮಾಣ ಆಗ್ತಾ ಇದೆ, ಹಾಗೆ ಒಳಾಂಗಣದ ವ್ಯವಸ್ಥೆಗಳು ನವೀಕರಣ ಆಗ್ತಾ ಇದೆ, ಜಿಮ್ನೇಷಿಯಂ ಅಂತಹ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ, ಸ್ಕಾಲರ್ಶಿಪ್ಗಳನ್ನು ತಾವು ವಿತರಣೆ ಮಾಡ್ತಾ ಇದ್ದೀರಿ, ಮಂಗಳೂರಿನ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೀರಿ. ಇವತ್ತು ಕ್ರೀಡಾ ಸಾಧಕರಿಗೆ ಇಷ್ಟೊಂದು ದೊಡ್ಡ ಆರ್ಥಿಕವಾದಂಥ ಕೊಡುಗೆಯ ಸಹಿತ ಇಷ್ಟೊಂದು ವ್ಯವಸ್ಥೆಯಲ್ಲಿ ಕಾರಣ ತಾವು ನೀಡುವಂತಹ ಸ್ಫೂರ್ತಿ. ಮಂಗಳೂರು ವಿಶ್ವವಿದ್ಯಾನಿಲಯದ ಈ 37ನೇ ವರ್ಷದಲ್ಲಿ ತಾವು ವ್ಯಕ್ತಿಗತವಾಗಿ 10ನೆಯ ಕುಲಪತಿಗಳಾಗಿದ್ದರೂ ಕೂಡ ಅದರಲ್ಲಿ 2 ಸಂಖ್ಯೆ ಇಬ್ಬರು ಅಲ್ಲಿ ತಾತ್ಕಾಲೀನವಾಗಿರ್ತಕ್ಕಂಥ ಕುಲಪತಿಗಳಿದ್ದರು. ತಾವು ಈ ಒಂದು ಅಪೂರ್ವ ಸಾಧನೆಯನ್ನು ನಮಗಾಗಿ ಮಾಡಿದ್ದೀರಿ. ಈ ವಿದ್ಯಾರ್ಥಿಗಳಿಗಾಗಿ ಮತ್ತಷ್ಟು ಕೊಡುಗೆಗಳು ತಮ್ಮಿಂದ ಬರಲಿ, ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತಷ್ಟು ಎತ್ತರಕ್ಕೆ ಏರಲಿ. ತಮ್ಮ ಈ ಕೊಡುಗೆಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಕೇಳಿ ಈಗ ತಾವು ತಮ್ಮ ಅಧ್ಯಕ್ಷೀಯ ಸಂದೇಶ ನೀಡಬೇಕು ಅಂತ ಗೌರವಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ ಪ್ರೊಫೆಸರ್ ಭೈರಪ್ಪ ಸರ್. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ, ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಇಂದಿನ ಈ ಅದ್ಭುತವಾದಂತಹ ಸಮಾರಂಭದ
ಮುಖ್ಯ ಅತಿಥಿಗಳಾದಂತಹ ನಮ್ಮ ವಿಶ್ವವಿದ್ಯಾನಿಲಯದ ಕ್ರೀಡಾಪಟು ಹಾಗೂ ರಾಷ್ಟ್ರಮಟ್ಟದ ಒಲಿಂಪಿಯನ್ ಕ್ರೀಡಾಪಟು ಆದಂತಹ ಶ್ರೀಮತಿ ವಂದನಾ ರಾವ್ ಅವರೇ ಹಾಗೂ ನಮ್ಮ ವಿಶ್ವವಿದ್ಯಾನಿಲಯದ ಎಲ್ಲ ಸಾಧನೆಗಳಿಗೆ ಕ್ರೀಡಾಕ್ಷೇತ್ರದ ಎಲ್ಲ ಸಾಧನೆಗಳಿಗೆ ಕಾರಣಕರ್ತರಾದಂತಹ ಇಂದಿನ ಸಮಾರಂಭದ ಇನ್ನೋರ್ವ ಅತಿಥಿಗಳಾದಂತಹ ಡಾಕ್ಟರ್ ಮೋಹನ್ ಆಳ್ವಾ ಅವರೇ ಮತ್ತು ಅವರ ಸಹೋದರರಾದಂತಹ ಬಾಲಕೃಷ್ಣ ಆಳ್ವಾ ಅವರೇ ಮತ್ತು ಈ ಸಮಾರಂಭದ ಇನ್ನೋರ್ವ ಅತಿಥಿಗಳಾದಂತಹ ಜಯಂತಿ ಶೆಟ್ಟಿಯವರೇ ಅವರ ಕುಟುಂಬ ವರ್ಗದವರೇ ನಮ್ಮ ವಿಶ್ವವಿದ್ಯಾನಿಲಯದ ಆಡಳಿತ ಮಿತ್ರರೇ ಅಧ್ಯಾಪಕ ಮಿತ್ರರೇ ವಿದ್ಯಾರ್ಥಿ ಬಂಧುಗಳೇ ಕ್ರೀಡಾಪಟುಗಳೇ ಮಾಧ್ಯಮ ಮಿತ್ರರೇ ಆಹ್ವಾನಿತರೇ ಸುಮಾರು 3.5 ಗಂಟೆ ಕಾಲದ ಈ ಸುಂದರ ದರ್ಪಣ ಸಮಾರಂಭವನ್ನು ನೀವು ವೀಕ್ಷಿಸಿದ್ದೀರಿ ಆನಂದಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಮತ್ತು ಈ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ಈ ವರ್ಷದ ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ ನ್ಯಾಷನಲ್ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದೇವೆ ಇದಕ್ಕೆಲ್ಲ ಕಾರಣರಾದಂತಹ ಹಲವಾರು ವಿದ್ಯಾಸಂಸ್ಥೆಗಳು ಮತ್ತು ಅವರ ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಇಲ್ಲಿ ಇದ್ದೀರಿ ಸಾಧಕ ಕ್ರೀಡಾಪಟುಗಳಿಗೆ ವಿಶ್ವವಿದ್ಯಾನಿಲಯದ ವತಿಯಿಂದ ಪ್ರಶಸ್ತಿಗಳನ್ನು ನೀಡಿ ನಾವು ಗೌರವಿಸಿದ್ದೇವೆ ಶ್ರೀಮತಿ ವಂದನಾ ರಾವ್ ಅವರು ನಮ್ಮ ವಿಶ್ವವಿದ್ಯಾನಿಲಯದ 36ನೇ ಸಂಸ್ಥಾಪನಾ ದಿನಾಚರಣೆಯ ದಿವಸ ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂತಹ ಶ್ರೀ ಬಸವರಾಜ ರಾಯರೆಡ್ಡಿ ಅವರ ಒಂದು ಸಮ್ಮುಖದಲ್ಲಿ ಅವರಿಗೆ ಸನ್ಮಾನ ನೀಡಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಕೆಲಸದ ಒತ್ತಡದಿಂದ ವಿದೇಶದಲ್ಲಿ ಇದ್ದುದರಿಂದ ಅವರು ಬರಲಿಕ್ಕೆ ಆಗಲಿಲ್ಲ ಒಂದು ಸಮಯವನ್ನು ನಾವು ಕಾಯ್ತಾ ಇದ್ವಿ ಒಂದು ಸರಿಯಾದ ಒಂದು ವೇದಿಕೆಯಲ್ಲಿ ಅವರಿಗೆ ನಾವು ಸನ್ಮಾನವನ್ನು ನೀಡಬೇಕು ಅಂತ ನಾವು ಆಲೋಚಿಸ್ತಾ ಇದ್ದಾಗ ಈ ದರ್ಪಣ ಅನ್ನುವ ಈ ಸಮಾರಂಭ ನಮ್ಮ ಮನಸ್ಸಿನಲ್ಲಿ ಬಂತು ಏಕೆಂದರೆ ಅಂತಹ ಒಂದು ಕ್ರೀಡಾಪಟುಗಳು ಈ ಒಂದು ಯುವ ಪೀಳಿಗೆಗೆ ಸಂದೇಶವನ್ನು ಅವರ ಸಾಧನೆಯ ಬಗ್ಗೆ ಕೆಲವು ಮಾತುಗಳನ್ನು ಹಾಡಿದಾಗ ಅವರಿಗೆ ಒಂದು ರೀತಿಯ ಪ್ರೇರಣೆ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಅವರನ್ನು ನಾವು ಕರೆಸಿ ಇಲ್ಲಿ ಗೌರವಿಸಿದ್ದೇವೆ ಅವರಿಂದ ಬಹುಮಾನಗಳನ್ನು ಪ್ರಶಸ್ತಿಗಳನ್ನು ಸಾಧನೆಗೈದಂತಹ ವಿದ್ಯಾರ್ಥಿಗಳಿಗೆ ಕ್ರೀಡಾಪಟುಗಳಿಗೆ ಅವರ ಕೈಯಿಂದ ನೀಡಿಸಿದ್ದೇವೆ ಹಾಗೆ ನೋರ್ವ ಕ್ರೀಡೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ವಿದ್ಯಾಸಂಸ್ಥೆಯನ್ನು ಕಟ್ಟಿದರೂ ಸಹ ಒಂದು ರೀತಿ ನಮ್ಮ ರಾಷ್ಟ್ರದ ಕಲ್ಚರಲ್ ಅಂಬಾಸಿಡರ್ ಅಂತಲೇ ಅನ್ಬೇಕು ಕೇವಲ ಇದು ನಮ್ಮ ರಾಜ್ಯ ಮಟ್ಟಕ್ಕೆ ಅಲ್ಲ ನಮ್ಮ ಶ್ರೀ ಡಾಕ್ಟರ್ ಮೋಹನ್ ಆಳ್ವಾ ಅವರು ಕೇವಲ ನಮ್ಮ ರಾಜ್ಯದ ಸ್ವತ್ತಲ್ಲ ನಮ್ಮ ರಾಷ್ಟ್ರದ ಸ್ವತ್ತು ಅಂತ ಹೇಳಿದರೆ ತಪ್ಪಾಗಲಾರದು ನಮ್ಮ ಹೆಮ್ಮೆಯ ಕನ್ನಡದ ಪುತ್ರ ನಮ್ಮ ರಾಷ್ಟ್ರಕ್ಕೆ ಉತ್ತಮ ಗೌರವವನ್ನು ತರ್ತಾ ಇದ್ದಾರೆ ಅವರು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದರೂ ಸಹ ಅವರ ಎಲ್ಲ ಒಂದು ಸಕ್ರಿಯವಾದಂತಹ ಅವರ ಒಂದು ಅಟೆನ್ಷನ್ ಇರೋದು ಕ್ರೀಡೆಗೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಎಷ್ಟೊಂದು ಪ್ರೋತ್ಸಾಹವನ್ನು ಕೊಡ್ತಾರೆ ಅಂದರೆ ಆ 26,000 ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ನೀಡುವುದರ ಜೊತೆಗೆ ಅವರಲ್ಲಿ ಇರತಕ್ಕಂತಹ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟು ಮತ್ತು ಹಾಸ್ಟೆಲ್ನಲ್ಲಿ ಉಚಿತ ವಸತಿ ಇನ್ನಿತರೆ ಸೌಲಭ್ಯಗಳನ್ನು ಕಲ್ಪಿಸಿ ಅವರು ಈ ಸಾಂಸ್ಕೃತಿಕ ರಾಯಭಾರಿಯಾಗಿ ನಮ್ಮಲ್ಲಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಒಂದು ವಿಶೇಷವಾದಂತಹ ಒಂದು ಗೌರವವನ್ನು ತಂದುಕೊಡ್ತಾ ಇದ್ದಾರೆ ಅವರು
ಹಾಗಾಗಿ ನಾನು ವಿಶ್ವವಿದ್ಯಾನಿಲಯದ ವತಿಯಿಂದ ಅವರನ್ನೂ ಸಹ ನಾನು ಅಭಿನಂದಿಸ್ತೇನೆ. ಮತ್ತು ಈಗಾಗಲೇ ನಮ್ಮ ಇಬ್ಬರು ಗಣ್ಯ ವ್ಯಕ್ತಿಗಳು ಅತಿಥಿಗಳು ಭಾಷಣವನ್ನು ಮಾಡುವಾಗ ಹೇಳಿದರು, ವಿಶ್ವವಿದ್ಯಾನಿಲಯದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಪ್ರೋತ್ಸಾಹವನ್ನು ನಾವು ಕ್ರೀಡೆಗೆ ನೀಡ್ತಾ ಇದ್ದೇವೆ ಅಂತ. ಹೌದು, ಉತ್ತಮ ಕ್ರೀಡಾಪಟುಗಳಿಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ವಿಶ್ವವಿದ್ಯಾನಿಲಯ ಕಳೆದ ಎರಡೂವರೆ ವರ್ಷಗಳಿಂದ ನೀಡ್ತಾ ಬಂದಿದೆ. ಮತ್ತು ಕ್ರೀಡೆಗೆ ವರ್ಷಕ್ಕೆ ಸುಮಾರು ಒಂದು 55-60 ಲಕ್ಷ ರೂಪಾಯಿ ಮಾತ್ರ ಖರ್ಚಾಗ್ತಾ ಇದ್ದದ್ದು, ಅದನ್ನು ನಾವು ಸುಮಾರು 130 ಲಕ್ಷಕ್ಕೆ ಏರಿಸಿದ್ದೇವೆ. ಮತ್ತು ಈ ವರ್ಷ ಅಷ್ಟು ದುಡ್ಡನ್ನು ಸಹ ಖರ್ಚು ಮಾಡಿದ್ದಾರೆ ನಮ್ಮ ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಎಲ್ಲ ಅಧ್ಯಾಪಕರು, ಸಿಬ್ಬಂದಿಗಳು, ಎಲ್ಲ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂತಹ ಕಾಲೇಜಿನ ಕ್ರೀಡಾಪಟುಗಳನ್ನು ಅವರ ಪ್ರತಿಭೆಯನ್ನು ಗುರುತಿಸಿ ಹೊರತಂದು ಅವರಿಗೆ ಬೇಕಾದಂತಹ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ. ಮತ್ತು ಹೊಸ ಕ್ರೀಡಾ ನೀತಿ ಮತ್ತು ನಿಯಮಗಳನ್ನು ವಿಶ್ವವಿದ್ಯಾನಿಲಯ ಹೊರತಂದಿದೆ. ಸಚಿವರಾದಂತಹ ಪ್ರಮೋದ್ ಮಧ್ವರಾಜ್ ಅವರು ಅದನ್ನು ಸುಮಾರು 1-1.5 ತಿಂಗಳ ಹಿಂದೆ ಬಿಡುಗಡೆ ಮಾಡಿದರು. ಇದು ನಮ್ಮ ರಾಜ್ಯದ ಎಲ್ಲ ವಿಶ್ವವಿದ್ಯಾನಿಲಯಗಳಿಗೂ ಇದನ್ನು ಅಳವಡಿಸ್ತೇನೆ ಅಂತ ಹೇಳಿ ಈಗ ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಆ ಕ್ರೀಡಾ ನೀತಿ ಮತ್ತು ಕ್ರೀಡಾ ನಿಯಮಗಳನ್ನು ಸರ್ಕಾರ ತರ್ತಾ ಇದೆ. ಎಲ್ಲ ವಿಶ್ವವಿದ್ಯಾನಿಲಯಗಳಿಗೂ ಅದು ಅನ್ವಯಿಸುತ್ತೆ. ಹೀಗಾಗಿ ಕ್ರೀಡೆಗೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಒಂದು ಒಳ್ಳೆಯ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದೆ. ಹಾಗಾಗಿ ನಾವು ರಾಷ್ಟ್ರ ಮಟ್ಟದಲ್ಲಿ ಈ ಬಾರಿ ಪ್ರಥಮ ಸ್ಥಾನವನ್ನು ನಾವು ಗಳಿಸಿದ್ದೇವೆ. ಹಿಂದೆ ದಕ್ಷಿಣ ಭಾರತದಲ್ಲಿ ಕೇರಳದ ವಿಶ್ವವಿದ್ಯಾನಿಲಯ ಈ ಒಂದು ಸ್ಥಾನವನ್ನು ಗಳಿಸಿತ್ತು. ಈಗ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ದಕ್ಷಿಣದ ವಲಯದಲ್ಲಿ 2ನೆಯ ವಿಶ್ವವಿದ್ಯಾನಿಲಯ ಆಗಿ ರಾಷ್ಟ್ರದಲ್ಲಿ ಪ್ರಥಮ ವಿಶ್ವವಿದ್ಯಾನಿಲಯ ಅಂತರ ವಿಶ್ವವಿದ್ಯಾನಿಲಯ ರಾಷ್ಟ್ರಮಟ್ಟದ ಅಂತರ ವಿಶ್ವವಿದ್ಯಾನಿಲಯ ಸ್ಪರ್ಧೆಗಳಲ್ಲಿ ನಾವು ಚಾಂಪಿಯನ್ಸ್ ಆಗಿ ಹೊರಬಂದಿದ್ದೇವೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪ್ರೋತ್ಸಾಹ ಇಲ್ಲಿ ದೊರಕ್ತಾ ಇದೆ. ಮತ್ತು ವಿದ್ಯಾರ್ಥಿ ನಿಲಯಗಳಲ್ಲೂ ಸಹ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಅನುಕೂಲವನ್ನು ವಿಶ್ವವಿದ್ಯಾನಿಲಯದ ಆಡಳಿತ ವರ್ಗ ಮಾಡಿಕೊಟ್ಟಿದೆ. ಈಗ ನಮ್ಮ ಇಂಡೋರ್ ಸ್ಟೇಡಿಯಂ ಕೇವಲ ಅದು ಅಲ್ಲಿ ಬ್ಯಾಡ್ಮಿಂಟನ್ ಎರಡು ಬ್ಯಾಡ್ಮಿಂಟನ್ ಕೋರ್ಟ್ಸ್ ಇತ್ತು ಮತ್ತು ಒಂದು ಜಿಮ್ ಅಂತ ಹಳೆಯ ಒಂದು ಉಪಕರಣಗಳಿತ್ತು. ಈಗ ಅದನ್ನು ನೋಡಿದ್ರೆ ಯಾವುದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ವ್ಯವಸ್ಥಿತವಾದಂತಹ ಸುಸಜ್ಜಿತವಾದಂತಹ ಒಂದು ಕೇಂದ್ರ ಆಗಿದೆ ಇದು. ಇಂಡೋರ್ ಸ್ಟೇಡಿಯಂ ಮತ್ತು ಜಿಮ್ನಾಸಿಯಂ ತುಂಬ ಚೆನ್ನಾಗಿ ಅದು ಕಟ್ಟಿದ್ದೇವೆ. ಅದರ ಬಳಕೆಯನ್ನು ಎಲ್ಲ ವಿದ್ಯಾರ್ಥಿಗಳು ಉಪಯೋಗಿಸಿಕೊಂಡು ಇನ್ನೂ ಹೆಚ್ಚಿನ ಸಾಧನೆಗಳನ್ನು ನೀವು ಮಾಡಿ ಉತ್ತಮ ಪ್ರಜೆಗಳಾಗಿ ಮತ್ತು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಮಾತ್ರ ಅಲ್ಲ ರಾಜ್ಯಕ್ಕೆ ಹಾಗೂ ರಾಷ್ಟ್ರಕ್ಕೆ ಒಳ್ಳೆಯ ಕೀರ್ತಿಯನ್ನು ತನ್ನಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Escort our guests onto the stage for the same, our beloved Vice Chancellor Professor K. Bayyappa. ಇಂದು ಮಂಗಳೂರು ವಿಶ್ವವಿದ್ಯಾಲಯದ ಅಂತರ್ ಕಾಲೇಜು ಸ್ಪರ್ಧೆಯಲ್ಲಿ ಚಾಂಪಿಯನ್ ಗಳನ್ನು ಇದೀಗ ಗೌರವಿಸಿಕೊಳ್ಳುತ್ತಿದ್ದೇವೆ. ಈ ಒಂದು ಚಾಂಪಿಯನ್ಸ್ ಗಳನ್ನು ಗೌರವಿಸಲಿಕ್ಕೆ ನಮ್ಮ ಜೊತೆಗೆ ಪ್ರೊಫೆಸರ್ ಕೆ ಭೈರಪ್ಪ ವೈಸ್ ಚಾನ್ಸಲರ್ ಮಂಗಳೂರು ವಿಶ್ವವಿದ್ಯಾನಿಲಯ, ಡಾಕ್ಟರ್ ಎಂ ಮೋಹನ್ ಆಳ್ವಾ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಮೂಡಬಿದ್ರೆ, ಶ್ರೀಮತಿ ವಂದನಾ ರಾವ್ ಒಲಿಂಪಿಯನ್, ಹಾಗೂ ಇವರೆಲ್ಲರೂ ಕೂಡ ವೇದಿಕೆಗೆ ಡಾಕ್ಟರ್ ಕಿಶೋರ್ ಕುಮಾರ್ ಸಿಕ್ಕಿ ಅವರು ವೇದಿಕೆಗೆ ಕರೆತರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.
ಮೊದಲಿಗೆ ಪುರುಷರ ವಿಭಾಗದ ಚಾಂಪಿಯನ್ಸ್ ಇವರನ್ನು ಗುರುತಿಸಿಕೊಳ್ಳಿಕ್ಕಿದ್ದೇವೆ. ಫಸ್ಟ್ ಪ್ಲೇಸ್ ಗೋಸ್ ಟು ಮಿಸ್ಟರ್ ಆಳ್ವಾಸ್ ಕಾಲೇಜ್ ಮಡಬಿದ್ರೆ. ಟೋಟಲ್ 179 ಪಾಯಿಂಟ್ಸ್, ಪರ್ಮನೆಂಟ್ ಟ್ರೋಫಿ ಪ್ಲಸ್ ಬೆಂಜಮಿನ್ ಮೆಮೋರಿಯಲ್ ಟ್ರೋಫಿ. ಆಳ್ವಾಸ್ ಕಾಲೇಜ್ ಮಡಬಿದ್ರೆ 179 ಅಂಕಗಳನ್ನು ಪಡೆದುಕೊಳ್ಳುವುದರ ಮೂಲಕ ಈ ಒಂದು ಶಾಶ್ವತ ಫಲಕ ಹಾಗೂ ಬೆಂಜಮಿನ್ ಪರ್ಯಾಯ ಫಲಕವನ್ನು ಕೂಡ ಈ ಒಂದು ಕಾಲೇಜಿಗೆ ಕಳೆದ 10 ವರ್ಷಗಳಿಂದ ಈ ಒಂದು ಪ್ರಶಸ್ತಿಯನ್ನು ಆಳ್ವಾಸ್ ಕಾಲೇಜ್ ಮಡಬಿದ್ರೆ ಪಡೆದುಕೊಳ್ತಾ ಇದೆ. ಅಂತರ್ ಕಾಲೇಜು ಸ್ಪರ್ಧೆ ವಿವಿಧ ಸ್ಪರ್ಧೆಗಳಲ್ಲಿ ಇಡೀ ವರ್ಷ ನಡೀತಿರುವಂತಹ ಸ್ಪರ್ಧೆಗಳಲ್ಲಿ ಅಂಕಗಳನ್ನು ಕಲೆ ಹಾಕಿ ಒಟ್ಟು 179 ಅಂಕಗಳನ್ನು ಪಡೆಯುವುದರ ಮೂಲಕ ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ ಕಳೆದ 10 ವರ್ಷಗಳಿಂದ ಈ ಒಂದು ಪ್ರಶಸ್ತಿಯನ್ನು ಪಡಿತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದ್ವಿತೀಯ ಸ್ಥಾನಕ್ಕಾಗಿ SDM ಕಾಲೇಜ್ ಉಜಿರೆ 99 ಅಂಕಗಳನ್ನು ಪಡೆಯುವುದರ ಮೂಲಕ SDM ಕಾಲೇಜ್ ಉಜಿರೆ. ಸೆಕೆಂಡ್ ಪ್ಲೇಸ್ ಗೋಸ್ ಟು SDM ಕಾಲೇಜ್ ಉಜಿರೆ. SDM ಕಾಲೇಜ್ ಉಜಿರೆ ಸೆಕೆಂಡ್ ಪ್ಲೇಸ್ SDM ಕಾಲೇಜ್ ಉಜಿರೆ. ಟೋಟಲ್ ಪಾಯಿಂಟ್ಸ್ 99. ಥರ್ಡ್ ಪ್ಲೇಸ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ಯಾಂಪಸ್ ಕೊಣಾಜೆ. ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ಯಾಂಪಸ್ ಕೊಣಾಜೆ. ಟೋಟಲ್ ಪಾಯಿಂಟ್ಸ್ 56. ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ಯಾಂಪಸ್ ಕೊಣಾಜೆ ತಂಡದವರು ಅದು ಸ್ಕೂಲ್ಲೇ ವೇದಿಕೆಗೆ ಆಗಮಿಸಬೇಕು. ಮಂಗಳೂರು ವಿಶ್ವವಿದ್ಯಾಲಯದ ಅಂತರ್ ಕಾಲೇಜು ಸ್ಪರ್ಧೆಯಲ್ಲಿ ವಿಜೇತರಾಗಿ ವಿವಿಧ ತಂಡಗಳ ನಡುವೆ ಅಂಕಗಳನ್ನು ಪಡೆದಂತಹ ತಂಡದಲ್ಲಿ ಪ್ರಥಮ ಸ್ಥಾನದೊಂದಿಗೆ ಆಳ್ವಾಸ್ ಕಾಲೇಜ್ ಮಡಬಿದ್ರೆ, ದ್ವಿತೀಯ ಸ್ಥಾನದೊಂದಿಗೆ SDM ಕಾಲೇಜ್ ಇದ್ದರೆ, ತೃತೀಯ ಸ್ಥಾನದೊಂದಿಗೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕ್ಯಾಂಪಸ್ ಕೊಣಾಜೆ ತಂಡ. The women's section, and I think it's as well better we start from the third, second, and then go to the first place. The third place in the women's section category, Mangalore University campus, with 80 points. Mahila vibhagadalli prathiya sthanadige Mangalore University campus konaji tanda 80 ankagalondige ee vandu prashasthiyanna padkolta ide. The second place being backed by SDM College Ujjwal, 164 points. ಕಳೆದ 10 ವರ್ಷಗಳಿಂದ ತನ್ನ ಕಾಲೇಜಿನ ಹೆಸರಿನಲ್ಲಿ ಕಾದರಿಸಿಕೊಂಡಿದೆ ಆಳ್ವಾಸ್ ಕಾಲೇಜ್ ಮಡಬಿದ್ರೆ. Congratulations, and we now move on to the overall championship. I'm sure all of you have a guess. I know who the winners are. The third place in the overalls, Mangalore University campus, 136 points. And the total points, 136 points, Mangalore University campus overall championship, third place.
congratulations. And now the runners up for 2016-17 with 263 points, SDM College Uttare. 2016-17 ಸಾಲಿನ ಮಂಗಳೂರು ವಿಶ್ವವಿದ್ಯಾಲಯದ ಅಂತರ್ ಕಾಲೇಜು ವಿವಿಧ ಸ್ಪರ್ಧೆಗಳ ರನ್ನರ್ ಅಪ್ ಚಾಂಪಿಯನ್ಶಿಪ್ ಟೀಮ್ ಚಾಂಪಿಯನ್ಶಿಪ್ ಅನ್ನು ಓವರ್ಆಲ್ ಚಾಂಪಿಯನ್ಶಿಪ್ ಅನ್ನು ಪಡೆದುಕೊಂಡಂತಹ ಎಸ್ಎಂ ಕಾಲೇಜ್ ಇದ್ರೆ 263 ಅಂಕಗಳನ್ನು ಮಂಗಳೂರು ವಿಶ್ವವಿದ್ಯಾಲಯದ ಅಂತರ್ ಕಾಲೇಜು ಪುರುಷರ ಹಾಗೂ ಮಹಿಳೆಯರ ಸಮಗ್ರ ಪ್ರಶಸ್ತಿಯೊಂದಿಗೆ ರನ್ನರ್ ಅಪ್ ಪ್ರಶಸ್ತಿಯೊಂದಿಗೆ 263 ಅಂಕಗಳೊಂದಿಗೆ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದೆ. ಕಂಗ್ರಾಚುಲೇಷನ್ಸ್ ಟು ಎಸ್ಡಿಎಂ ಕಾಲೇಜ್ ಉಜಿರೆ 263 ಅಂಕಗಳೊಂದಿಗೆ ರನ್ನರ್ಸ್ ಅಪ್ ಸ್ಥಾನವನ್ನು ಪಡ್ಕೊಂಡ್ರೆ 99 ಪಾಯಿಂಟ್ಗಳ ಲೀಡ್ ಅನ್ನ ಹೊಂದಿರತಕ್ಕಂತಹ ತಂಡ ವಿತ್ 362 ಪಾಯಿಂಟ್ಸ್, ದಟ್ ಇಸ್ ಅ 99 ಪಾಯಿಂಟ್ ಲೀಡ್. ದ ಓವರ್ ಆಲ್ ಚಾಂಪಿಯನ್ಸ್ ಆರ್ಎಸ್ ಕಾಲೇಜ್ ಮೂಡಬಿದ್ರೆ. 2013 ಸಂದರ್ಭದಲ್ಲಿ ಮಾನ್ಯ ಕುಲಪತಿಗಳು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದಾರೆ. ಕಳೆದ 10 ವರ್ಷಗಳಿಂದ ಈ ಒಂದು ಸಮಗ್ರ ಪ್ರಶಸ್ತಿಯನ್ನು ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ ತಂಡ ತನ್ನ ಕಾಲೇಜಿಗೆ ಪಡೆದುಕೊಳ್ತಾ ಇದೆ. ವಿಜೇತರಿಗೆ ಅಭಿನಂದನೆಗಳು. ಕೊನೆಯ 5 ನಿಮಿಷದ ಕಾಲಾವಕಾಶದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಉತ್ತಮವಾಗಿ ನಿರೂಪಣೆ ಮಾಡಿದಂತಹ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ, ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೇ ನಿರೂಪಕರಾಗಿ ಬಹಳಷ್ಟು ನಿರೂಪಣೆ ಕಾರ್ಯಕ್ರಮವನ್ನು ಮಾಡಿದಂತಹ ಉದಯವಾಣಿಯ ಚೀಫ್ ಬ್ಯೂರೋ ಆಗಿರುವಂತಹ ಶ್ರೀಯುತ ಮನೋಹರ್ ಪ್ರಸಾದ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರೂ ಕೈಚಪ್ಪಾಳು ತಟ್ಟುವ ಮೂಲಕ ಮಾನ್ಯ ಕುಲಪತಿಗಳವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಹಳಷ್ಟು ಅತ್ಯಂತ ರಸವತ್ತಾಗಿ ಕಾರ್ಯಕ್ರಮ ನಿರೂಪಣೆಯಲ್ಲಿ ತನ್ನನ್ನು ತಿಳಿಸಿಕೊಂಡಂತ ಶ್ರೀಯುತ ಮನೋಹರ್ ಪ್ರಸಾದ್ ಅವರನ್ನು ಕೂಡ ಅಭಿನಂದಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವ ನಿರೂಪಕಿ ಈಗಾಗಲೇ ಕರ್ನಾಟಕ ರಾಜ್ಯ ಹಾಗೂ ವಿವಿಧ ಅನೇಕ ಸ್ಪರ್ಧೆ ಇರ್ಬೋದು ಅಥವಾ IPL ಕ್ರೀಡಾಕೂಟ ಇರ್ಬೋದು, ಅನೇಕ ಪಂದ್ಯಾಟ ಇರ್ಬೋದು, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ಗುರುತಿಸಿಕೊಂಡಂತಹ ಕುಮಾರಿ ಮಧುವರು ಮಿಸ್ ಮಧುವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಮಾನ್ಯ ಕುಲಪತಿಗಳು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಗೆ ಇಷ್ಟೊತ್ತು ಸಹಕರಿಸಿದಂತಹ ಡಾಕ್ಟರ್ ರೋಷನ್ ಕುಮಾರ್ ಶೆಟ್ಟಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣಿಕೆ ನೀಡಿ ಕುಲಪತಿಗಳು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕುಲಪತಿ ಪ್ರೊಫೆಸರ್ ಭೈರಪ್ಪ ಅವರೀಗ ಡಾಕ್ಟರ್ ರೋಷನ್ ಕುಮಾರ್ ಶೆಟ್ಟಿ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ನಮ್ಮ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಡಾಕ್ಟರ್ ಪ್ರಸನ್ನ ಕುಮಾರ್ ಅವರೀಗ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಮತ್ತು ಇಂಟರ್ ಯೂನಿವರ್ಸಿಟಿ ಫೆಲಿಸಿಟೇಷನ್ ಕಾರ್ಯಕ್ರಮವನ್ನು ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಈಗ ಧನ್ಯವಾದ ಕಾರ್ಯಕ್ರಮ ಸಮಾರಂಭವನ್ನು ನಾವಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವ ಪ್ರೊಫೆಸರ್ ಭೈರಪ್ಪ ಅವರು ಬಂದು ಈ ಕಾರ್ಯಕ್ರಮವನ್ನು ಅತ್ಯುತ್ತವಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಆಗಿದ್ದಂತಹ ನಮ್ಮ ವಿಶ್ವವಿದ್ಯಾಲಯದ ಕ್ರೀಡಾಪಟುವಾಗಿರುವಂತಹ ಹಳೆ ಕ್ರೀಡಾಪಟುವಾಗಿರುವಂತಹ ವಂದನಾರಾವ್ ಅವರು, ಇಂಟರ್ನ್ಯಾಷನಲ್ ಒಲಿಂಪಿಯನ್ ಕ್ರೀಡಾಪಟು ವಂದನಾರಾವ್ ಅವರು ಬಾಂಬೆಯಿಂದ ನಿನ್ನೆ ಇಲ್ಲಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಧ್ಯಾಹ್ನದಿಂದ ಸಂಜೆವರೆಗೂ ಕೂಡ ಭಾಗವಹಿಸ್ತಾರೆ. ಅವರು ಹೇಳ್ತಾ ಇದ್ದಾರೆ ನನಗೆ ಬೇರೆ ಕಡೆ ಪ್ರೋಗ್ರಾಮ್ ಇದೆ ಸರ್, ಬೇಗ ಬಿಡಿ ಅಂತ. ಆದರೆ ನಮ್ಮ ಕರೆಗೆ ಹೋಗೊಟ್ಟು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ವಿಶ್ವವಿದ್ಯಾಲಯ ಪರವಾಗಿ ಹಾಗೂ ನಮ್ಮ ಪರವಾಗಿ ಹಾಗೂ ಕ್ರೀಡಾ ವಿಭಾಗದ ಪರವಾಗಿ ನಾನು ಹೃತ್ಪೂರ್ವಕವಾದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿಯಾಗಿ ಇನ್ನೊಬ್ಬ ಮುಖ್ಯ ಅತಿಥಿಯಾಗಿರುವಂತಹ ಜಯಂತಿ ಶೆಟ್ಟಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ
ಮಧ್ಯಾಹ್ನದಿಂದ ಸಂಜೆವರೆಗೆ ಕಾರ್ಯಕ್ರಮದಲ್ಲಿ ತಮ್ಮ ಫ್ಯಾಮಿಲಿ ಸಮೇತ ಬಂದ ಕೂಡ ಇಲ್ಲಿ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸೋಕ್ಕೆ ಕಾರಣಕರ್ತ ಇದ್ದಾರೆ. ಅವರಿಗೆ ಕೂಡ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಕ್ರೀಡಾ ವಿಭಾಗದ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿಯಾಗಿ ಡಾಕ್ಟರ್ ಮೋಹನ್ ಆಳ್ವಾಸ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನದಿಂದ ಬೆಳಿಗ್ಗೆ ಕೂಡ ಅವರು ಎಸ್ಟಿಎಂಗೆ ಹೋಗಿ ಅಲ್ಲಿ ಪೂಜೆ ಕಾರ್ಯಕ್ರಮವನ್ನು ಮುಗಿಸಿ ಅವರು ಸುಸ್ತಾಗಿ ಮತ್ತು ಒಂದು ರೆಸ್ಟ್ ತೆಗೆದುಕೊಂಡು ಕೂಡ ಈ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಕ್ರೀಡಾಭಿಪ್ರಾಯ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್ ನಿಮಗೂ ಕೂಡ. ಹಾಗೆ ತಮಿಳುನಾಡಿನಿಂದ ಮೋಹನ್ ಆಳ್ವಾಸ್ ಅವರ ತಮ್ಮ ಆಗಿರುವಂತಹ ಬಾಲಕೃಷ್ಣ ಸರ್ ಅವರು ಬಂದಿದ್ದಾರೆ. ಅವರು ಕೂಡ ನಮ್ಮ ಕ್ರೀಡಾ ವಿಭಾಗಕ್ಕೆ ಉತ್ತಮವಾದ ಸಹಾಯವನ್ನು ನೀಡಿದ್ದಾರೆ. ಅವರಿಗೂ ಕೂಡ ವಿಶ್ವವಿದ್ಯಾಲಯ ಪರವಾಗಿ ವಿಭಾಗದ ಪರವಾಗಿ ಕ್ರೀಡಾ ವಿಭಾಗದ ಪರವಾಗಿ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಸ್ಟೂಡೆಂಟ್ ವೆಲ್ಫೇರ್ ಆಗಿರುವಂಥ ಉದಯ ಸರ್ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ವಿಶ್ವವಿದ್ಯಾಲಯ ಪರವಾಗಿ ಕ್ರೀಡಾ ವಿಭಾಗದ ಪರವಾಗಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಮಾರ್ಗದರ್ಶಕರು ಎಂದು ಹೇಳಿರುವಂಥ ನಮ್ಮ ವಿಭಾಗದ ಡೈರೆಕ್ಟರ್ ಆಗಿರುವಂಥ ಡಾಕ್ಟರ್ ಕಿಶೋರ್ ಕುಮಾರ್ ಸಿಕ್ಕೆ ಅವರು ಈ ಕ್ರೀಡಾ ವಿಭಾಗಕ್ಕೆ ಉತ್ತಮವಾದ ಕಾಯಕಲ್ಪವನ್ನು ನೀಡಿದ್ದಾರೆ. ಪ್ರತಿ ವರ್ಷ ಒಂದಲ್ಲ ಒಂದು ರೀತಿ ಚೇಂಜಸ್ ಮಾಡ್ತಾ ಇದ್ದಾರೆ. ದರ್ಪಣ ನಮ್ಮ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ರು ಫಸ್ಟಿಗೆ ಎರಡನೇ ವರ್ಷ ಎಲ್ ಇ ಡಿ ಮೂಲಕ, ಈ ವರ್ಷ ಎಲ್ ಇ ಡಿಯನ್ನು ಹಾಕಿ ಪ್ರತಿಯೊಂದು ಸ್ಟೇಜಸ್ ಕೂಡ ಚೇಂಜಸ್ ಇದೆ, ನೋಡ್ತಾ ಇದ್ದೀರಿ ನೀವು. ಹಾಗೆ ಮೆಡಲ್ಸ್ ಕೂಡ ಟ್ರೋಫಿ ಕೂಡ ಚೇಂಜಸ್ ಮಾಡ್ತಾ ಇದ್ದಾರೆ, ಮತ್ತು ಸ್ಕಾಲರ್ಶಿಪ್ಪಲ್ಲಿ ಕೂಡ ಚೇಂಜಸ್ ಮಾಡಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್ ಕೋಟದಲ್ಲಿ ಚೇಂಜಸ್ ಮಾಡಿದ್ದಾರೆ. ಇದಕ್ಕೆ ಮುಖ್ಯವಾದ ಕಾರಣಕ್ಕೆ ವಿ ಸಿ ಸಾಹೇಬರು ಕೂಡ ಕೈಜೋಡಿಸಿದ್ದಾರೆ. ಅದಕ್ಕೆ ಅವರಿಗೆ ಡಾಕ್ಟರ್ ಕಿಶೋರ್ ಕುಮಾರ್ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಕ್ರೀಡಾ ವಿಭಾಗದ ಪರವಾಗಿ ಎಲ್ಲ ಕ್ರೀಡಾಪಟುಗಳ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಅನೇಕ ಕಾಲೇಜುಗಳಿಂದ, ಅನೇಕ ದೂರದ ಪ್ರದೇಶಗಳಿಂದ, ಅನೇಕ ಊರುಗಳಿಂದ ಇಲ್ಲಿ ಬಂದು ಕ್ರೀಡಾಪಟುಗಳ ಪ್ರಶಸ್ತಿಗಳನ್ನು ಪಡೆದು ಖುಷಿಯಾಗಿ ತಮ್ಮ ಊರಿಗೆ ಹಿಂದಿರುಗ್ತಾ ಇದ್ದಾರೆ. ಅವರಿಗೆ ನಮ್ಮ ನಿಮ್ಮಲ್ಲ ಪರವಾಗಿ ವಿಶ್ವವಿದ್ಯಾಲಯ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿಯಾಗಿ ಅನೇಕ ಕಾಲೇಜುಗಳಿಂದ ನಮ್ಮ ವೃತ್ತಿ ಬಾಂಧವ ಶಿಕ್ಷಕರು ಕೂಡ ಇಲ್ಲಿ ಇದ್ದಾರೆ. ಅವರಿಗೂ ಕೂಡ ನಾನು ವಿಶ್ವವಿದ್ಯಾಲಯ ಪರವಾಗಿ ವಿಭಾಗದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದ ಎಲ್ಲರೂ ಕೂಡ ಭಾಗವಹಿಸಿದ್ರು, ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಪತ್ರಿಕಾ ರಂಗದವರು ಹಾಗೂ ವಿಡಿಯಾ ಮತ್ತು ಕ್ಯಾಮ್ರಾ ಇದ್ದಾರೆ, ಅವರಿಗೂ ಕೂಡ ಛಾಯಾಚಿತ್ರ ಅವರಿಗೂ ಕೂಡ ವಿಶ್ವವಿದ್ಯಾಲಯ ಪರವಾಗಿ ಈ ಕ್ರೀಡಾ ವಿಭಾಗದ ಪರವಾಗಿ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಧನ್ಯವಾದ ಭಾಷಣವನ್ನು ಮುಗಿಸುತ್ತೇನೆ. ಜೈ ಜೈ ಕರ್ನಾಟಕ.